ಪಶು ಸಂಗೋಪನಾ ಸಚಿವರ ಹೇಳಿಕೆ ಬಿಜೆಪಿಯವರ ಕೆಂಗಣ್ಣಿಗೆ ಗುರಿಯಾಗಿದೆ. ಎಮ್ಮೆ ಕೋಣಗಳನ್ನು ಕಡಿದ್ರೆ ಹಸು ಯಾಕ್ರಿ ಕಡಿಬಾರದು ಅಂತ ಸಚಿವರು ಹೇಳಿದರು. ಗೋಹತ್ಯೆ ನಿಷೇಧ ಕಾಯ್ದೆ ತಿದ್ದುಪಡಿ ಮಾಡಿದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಪತ್ತು ಕಾದಿದೆ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಈಗ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಉದ್ಧಟನದ ತೋರ್ತಾ ಇದೆ ಅಂತ ಅಶ್ವತ್ಥನಾರಾಯಣ ಕಿಡಿಕಾರಿದ್ದಾರೆ. ಕಾಯ್ದೆ ಹಿಂಪಡೆದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಳಿನ್ ಕುಮಾರ್ ಕಟೀಲು. ಆಕ್ರೋಶ ಹೆಚ್ಚಾಗ್ತಾನೆ. ಈಗ ಸಿಎಂ ಸಿದ್ದರಾಮಯ್ಯ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನ ಮಾಡಿದ್ದಾರೆ. ವಯಸ್ಸಾದ ಕೃಷಿ ಕೆಲಸಕ್ಕೆ ಬಾರದ ಗೋವಿನ ವಧೆಗೆ ಕಾನೂನಿನಲ್ಲಿ ಅವಕಾಶ ಇದೆ. ವೆಂಕಟೇಶ್ ಸರಿಯಾಗಿ ಹೇಳಿಲ್ಲ ಅಷ್ಟೇ ಅಂತ ಸಮಜಾಯಿಸಿ ಕೊಟ್ಟಿದ್ದಾರೆ. ಇದು ಸಚಿವ ವೆಂಕಟೇಶ್ ಅವರ ವೈಯಕ್ತಿಕ ಹೇಳಿಕೆ ಅಂತ ಗೃಹ ಮಂತ್ರಿಗಳು ಹೇಳಿಕೊಂಡಿದ್ದಾರೆ. ಆದರೆ ಸಚಿವ ಮಂಕಾಳು ವೈದ್ಯ ಮಾತ್ರ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮೋದಿಗೆ ಕಸಾಯಿಖಾನೆ ಬಂದ್ ಮಾಡಲು ಹೇಳಿ, ಆಗ ಗೋಹತ್ಯೆ ನಿಂತು ಹೋಗುತ್ತೆ ಅಂದಿದ್ದಾರೆ. ಬಿಜೆಪಿಯವರು ಗೊಂದಲ ಮೂಡಿಸುವ ಮೂಲಕ ನಮ್ಮ ಸರ್ಕಾರಕ್ಕೆ ಸುಮ್ಮನೆ ತೊಂದರೆ ಕೊಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಯಾವ ಮಾಹಿತಿ ಇಟ್ಕೊಂಡು ಹೇಳಿದ್ದಾರೆ ಗೊತ್ತಿಲ್ಲ. ಗೋ ಹತ್ಯೆ ಮಾಡಿದವರಿಗೆ ಕಠಿಣ ಶಿಕ್ಷೆಯನ್ನು ನಾವು ತಂದಿದ್ದೇವೆ, ಅಷ್ಟು ಬಿಟ್ಟರೆ ಬೇರೆ ಏನೂ ತಂದಿಲ್ಲ. ಗೋ ಹತ್ಯೆ ನಿಷೇಧ ಕಾನೂನನ್ನು ಮುಟ್ಟಿದ್ರೆ ಕಾಂಗ್ರೆಸ್ಗೆ ಆಪತ್ತು ಕದಿ. ಇಡೀ ಭಾರತದಲ್ಲಿ, ಇಡೀ ನಾಡಿನಲ್ಲಿ, ಕರ್ನಾಟಕದಲ್ಲಿ ಗೋ ಹತ್ಯೆ ನಿಷೇಧ ಆಗಬೇಕು ಅನ್ನೋಂಥದ್ದು ಎಲ್ಲರ ಅಭಿಪ್ರಾಯ. ಆ ಪ್ರಕಾರವಾಗಿ ಸಂವಿಧಾನದಲ್ಲೂ ಭಾಳ ಸ್ಪಷ್ಟವಾಗಿದೆ. ಇವತ್ತು ಈ ಸರ್ಕಾರದಲ್ಲಿ ಉತ್ಕಟತನ ಅಥವಾ ಅಹಂಕಾರದ ಮಾತುಗಳನ್ನು ಭಾಳಷ್ಟು ಹೇಳ್ತಿದ್ದಾರೆ. ಇಂಥ ಮಾತುಗಳಿಂದ ಆಚೆ ಬಂದು ಉತ್ತಮವಾಗಿರುವಂಥ ಕಾರ್ಯಗಳನ್ನು ಮಾಡಲಿ. ಮಹಾತ್ಮ ಗಾಂಧಿಯವರ ಸ್ವಾತಂತ್ರ್ಯ ದಿನಗಳಲ್ಲಿ ಈ ದೇಶದ ಸಂಸ್ಕೃತಿ ಗೋ ಸಂಸ್ಕೃತಿ, ಹಾಗಾಗಿ ಗೋ ಸಂರಕ್ಷಣೆ ಆಗಬೇಕು, ಕೃಷಿಕರ ಆಧಾರ ಗೋ ಅಂತ ಹೇಳಿದರು. ಇವತ್ತು ಕಾಂಗ್ರೆಸ್ ತುಷ್ಟೀಕರಣದ ರಾಜನೀತಿಯಿಂದಾಗಿ ಇದಕ್ಕೂ ಏಟು ಕೊಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ಸರಿಯಲ್ಲ. ಇದನ್ನು ವಾಪಸ್ ತೆಗೆತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಇದು ತುಷ್ಟೀಕರಣದ ರಾಜನೀತಿ. ಭಾರತೀಯ ಜನತಾ ಪಾರ್ಟಿ ಇದನ್ನು ಹೋರಾಟವಾಗಿ ತಗೋತೇವೆ, ನಾವು ಹೋರಾಟ ಮಾಡ್ತೀವಿ. ಗೋತೆ ಇಲ್ಲ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ಸಿ ಅವರು ಪಾಪ 1964 ಆಕ್ಟ್ನಲ್ಲಿ ಏನು ಹೇಳಿದ್ದಾರೆ ಅಂದರೆ 12 ವರ್ಷ ತುಂಬಿರ್ತಕ್ಕಂಥ ರಾಸುಗಳು ವಯಸ್ಸಾಗಿರ್ತಕ್ಕಂಥವು, ಮತ್ತು ಬರಡು ರಾಸುಗಳು, ಮತ್ತು ವ್ಯವಸಾಯಕ್ಕೆ ಉಪಯೋಗ ಇಲ್ಲದೆ ಇರತಕ್ಕಂಥ ರಾಸುಗಳು, ಈ ಥರ 1964 ಆಕ್ಟ್ನಲ್ಲಿ ಹೇಳಿದೆ. ಪಾಪ ಅದು ಹೇಳುವಾಗ ಅವ್ರು ಸರಿಯಾಗಿ ಹೇಳಿಲ್ಲ ಅಷ್ಟೇ. ಗೋಹತ್ಯೆ ವಿಚಾರವಾಗಿ ಚರ್ಚೆಗಳಾಗ್ತಿದ್ದಾವೆ, ನಾವು ಅದ್ರ ಬಗ್ಗೆ ಏನು ಚರ್ಚೆನೆ ಮಾಡಿಲ್ವಲ್ಲ. ಇನ್ನು ಅವರೇ ಬೇಕಂತೇಳಿ ಅವರೇ ಪ್ರಚೋದನೆ ಮಾಡ್ತಾ ಇದ್ದಾರೆ, ವಿನಃ ನಾವೇನು ಚರ್ಚೆ ಮಾಡಿಲ್ಲ. ಎಲ್ಲಾದರೂ ಸರ್ಕಾರಿ ಹಂತದಲ್ಲಿ ಕ್ಯಾಬಿನೆಟ್ನಲ್ಲಾಗಲಿ ಅಥವಾ ಬೇರೆ ಎಲ್ಲಾದರೂ ಆಗಲಿ ಅದರ ಚರ್ಚೆ ಏನಾದರೂ ಪ್ರಾರಂಭ ಆಗಿದೆಯಾ ನಿಮಗೆ ಗೊತ್ತಿದ್ದಂಗೆ? ಮಧ್ಯದ ನಿಮಗೆ ಗೊತ್ತಾಗುತ್ತೆ. ನಾವು ಇನ್ನೂ ಕೂಡ ಯಾವುದನ್ನು ಅದರ ಬಗ್ಗೆ ಚರ್ಚೆ ಮಾಡಿಲ್ಲ ಅಂದಾಗ ಅವರೇ ಉಠಾಕೊಂಡು ಮಾತಾಡ್ತಾರೆ. ಮಿನಿಸ್ಟ್ರಿ ಹೇಳಿಕೆ ಮೇಲೆ ಇದು ಚರ್ಚೆಗಳು ಪ್ರಾರಂಭ ಆಗಿದೆ. ವೆಂಕಟೇಶ್ ಅವರ ಹೇಳಿಕೆ ಅವರು ವೈಯಕ್ತಿಕವಾಗಿ ಕೆಲವರು ಮಂತ್ರಿಗಳು ಹೇಳಿಕೆಗಳನ್ನು ಕೊಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಅದು ಸರ್ಕಾರದ ಒಂದು ಭಾಗ ಅಥವಾ ತೀರ್ಮಾನ ಅಂತ ಹೇಳಿ ನಾವು ಅಂದ್ಕೊಳ್ಳೋಕ್ಕಾಗೋದಿಲ್ಲ. ಅನೇಕ